ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡ ಕುವರ ಬಂದಿನಿ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ರಾನೈಟ್ ಬೈ ಮಾಡಬೇಕಾದ್ರೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ರಾನೈಟ್ ಹಾಕಬೇಕಾದ್ರೆ ಯಾವ ರೀತಿ ಎಚ್ಚರಿಕೆ ವಹಿಸ್ಕೋಬೇಕು, ಯಾವ ಮುಂಜಾಗ್ರತೆ ಇರ್ಬೇಕು, ಯಾವ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ, ಸೊ ಸ್ನೇಹಿತರೆ ಮೊದಲೇದಾಗಿ ಒಂದು ರಿಕ್ವೆಸ್ಟ್ ಇದೆ. ಲಗ್ಗೆರೆಯಲ್ಲಿ ಒಂದು ಪ್ಲಸ್ ಸೊಸೈಟಿ ಅಂತ ಹೇಳ್ಬಿಟ್ಟು ಒಂದು ಅನಾಥಾಶ್ರಮ ಇದೆ, ಮಕ್ಕಳದ್ದು, ಮಕ್ಕಳ ಬಾಲ ಅನಾಥಾಶ್ರಮ ಇದೆ. ಇಲ್ಲಿ ಹೆಚ್ಚಿನ ಮಕ್ಕಳು ಅಂಧರಾಗಿದ್ದಾರೆ, ಅನಾಥರಾಗಿದ್ದಾರೆ. ದಯವಿಟ್ಟು ಅವ್ರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಾನು ಕೂಡ ಮಾಡ್ತಾ ಇರ್ತೀನಿ, ಸೊ ನೀವು ಕೂಡ ಮಾಡ್ಬೋದು. ಅವ್ರ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ. ಸ್ನೇಹಿತರೆ ಇವರಿಗೆ ನಿಜವಾಗ್ಲೂ ತುಂಬಾ ಕಷ್ಟ ಇದೆ, ಪ್ಯಾಂಡಮಿಕ್ ಇದೆ, ಹೆಚ್ಚಿನ ಇವರಿಲ್ಲ, ಡೊನೇಷನ್ಸ್ ಯಾರು ಮಾಡ್ತಾ ಇಲ್ಲ, ಆದ್ರಿಂದ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸ್ನೇಹಿತರೆ. ಆದ್ರಿಂದ ಅವ್ರಿಗೊಂದು ಅಟ್ಲೀಸ್ಟ್ ಹೊಟ್ಟೆಗಾದ್ರೂ ಆಗ್ಬೇಕಲ್ವಾ. ದಯವಿಟ್ಟು ಕನ್ನಡಿಗರು ಉದಾರ ಮನಸ್ಸಿನಿಂದ ಇವ್ರದ್ದು ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಿರ್ತೀನಿ, ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವನ್ ನಿಮ್ ಬರ್ಡೇಸ್ ಇರ್ಬೋದು, ಏನಾದ್ರು ಪಾರ್ಟಿ ಫಂಕ್ಷನ್ ಇದ್ರೂ ಕೂಡ ನೀವು ಅಲ್ಲಿ ಮಾಡಬಹುದು, ಹಾಗೂ ಇವರಿಗೆ ಹೆಚ್ಚಿನ ಸಹಾಯವನ್ನು ನಿಮ್ ಕೈಯಲ್ಲಿ ಮಾಡಬಹುದು ಸ್ನೇಹಿತರೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ ಹಾಗೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಇವರಿಗೆ ಮಾಡಿ ಸ್ನೇಹಿತರೆ. ಸೊ ಇವಾಗ ಮ್ಯಾಟ್ರಿಕ್ ಬಂದ್ಬಿಡೋಣ. ಹಾಗಾದ್ರೆ ಯಾವ್ಯಾವ ಮುನ್ನೆಚ್ಚರಿಕೆಯನ್ನು ತಗೊಬೇಕು ಸ್ನೇಹಿತರೆ? ಮೊದಲೇದಾಗಿ ನಾನು ಮುಂಚೆನೆ ಹೇಳಿದ್ದೆ, ಏನು ಗ್ರಾನೈಟ್ ಅನ್ನ ಬೈ ಮಾಡ್ತೀರಾ ಅಥವಾ ಮಾರ್ಬಲ್ ಇರ್ಬೋದು, 18 mm ಗಿನ್ನ ಜಾಸ್ತಿ, ಓಕೆ 18, 20, 22 ಈ ತರ ಬರುತ್ತೆ. 18 mm ಗಿನ್ನ ಜಾಸ್ತಿನ ತಗೊಳ್ಳಿ, ಅದಕ್ಕಿಂತ ಕಮ್ಮಿ ತಗೊಳಕ್ ಹೋಗ್ಬೇಡಿ. ಅಷ್ಟೇ ಅಲ್ಲದೆ ನ್ಯಾಚುರಲ್ ಕಲರ್ಸ್ ಗಳನ್ನ ಬೈ ಮಾಡಿ, ತುಂಬಾ ಆರ್ಟಿಫಿಷಿಯಲ್ ಕಲರ್ ಗಳನ್ನ ತಗೊಬೇಡಿ. ಅದನ್ನ ಹಚ್ಚಿರ್ತಾರೆ ಅವರು, ಆರ್ಟಿಫಿಷಿಯಲಿ ಕಲರ್ ಮಾಡಿರ್ತಾರೆ, ತದನಂತರ ಅದು ಫೇಡ್ ಆಗುವಂತದ್ದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮಧುರೈ ಗ್ರಾನೈಟ್ ಅಂತ ಬರುತ್ತೆ, ಅದನ್ನ ನೀವು ಫ್ಲೋರಿಂಗ್ ಗೆ ಯೂಸ್ ಮಾಡ್ಬಿಡಿ. ಏನಿದು ಕ್ಲಾಡಿಂಗ್ ಗೆ ಯೂಸ್ ಮಾಡಿ, ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ. ಸೊ ಆದ್ರಿಂದ ನಾನು ನಿಮ್ಗೆ ಇಲ್ಲಿ ರೆಕಮೆಂಡ್ ಮಾಡುವಂತದ್ದು. ಓಕೆ, ಮುಂದಿನ ದಿನಗಳಲ್ಲಿ ಹೇರ್ ಲೈನ್ ಕ್ರ್ಯಾಕ್ಸ್ ಬರೋ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ. ಹಾಗೆ ಗ್ರಾನೈಟ್ ಕಾಸ್ಟ್ ಜೊತೆ ನಿಮ್ಗೆ ಎಕ್ಸ್ಟ್ರಾ ಲೋಡಿಂಗ್ ಕಾಸ್ಟ್ ಗಳು ಇರ್ತವೆ. ಲೋಡಿಂಗ್ ಅನ್ಲೋಡಿಂಗ್ 2+2 ಅಂದ್ರೆ 4 rupees per ಸ್ಕ್ವೇರ್ ಫೀಟ್ ಇರುತ್ತೆ. ಅಷ್ಟೇ ಅಲ್ಲದೆ ಜಿ ಎಸ್ ಟಿ ಕೂಡ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಆಗುವಂತದ್ದು ಸ್ನೇಹಿತರೆ. ಓಕೆ, ಇದೊಂದು ಬೇಸಿಕ್ ಇನ್ಫಾರ್ಮೇಶನ್, ಲಾಸ್ಟ್ ಇನ್ ಹೈಲೈಟ್ಸ್ ಅಂತ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ಬರುವಂತದ್ದು ನಮ್ಮ ಮನೆಗೆ ಫ್ಲೋ ಹಾಕಬೇಕಾದ್ರೆ ಯಾವ್ಯಾವ ರೀತಿ ಗ್ರಾನೈಟ್ ಅನ್ನ ಎಲ್ಲೆಲ್ಲಿ ಹಾಕುವಂತದ್ದು. ಕಾಮನ್ ಆಗಿ ಹಾಕೋದು ಎಲ್ಲ ಕಡೆ ಗೊತ್ತೇ ಗೊತ್ತು. ಇನ್ನೊಂದು ಮಾಮೂಲಿ ವಿಚಾರ, ಇನ್ನೊಂದು ಮೇನ್ ವಿಚಾರ ಅಂತಂದ್ರೆ ಬಾತ್ರೂಮ್ ನ ವಿಚಾರ. ಗ್ರಾನೈಟ್ ಅನ್ನ ಕೆಲವೊಬ್ರು ಬಾತ್ರೂಮ್ ಗೆ ಯೂಸ್ ಮಾಡ್ತಾರೆ. ಇಲ್ಲಿ ಸ್ನೇಹಿತರೆ ನೀವು ಫ್ಲೋರಿಂಗ್ ಗೆ ದಯವಿಟ್ಟು ಲಪೋತ್ರ ಸ್ಟೋನ್ ಅಂತ ಬರುತ್ತೆ, ರಫ್ ಮಾಡಿರ್ತಾರೆ, ಅದನ್ನ ಏನೋ ಇದನ್ನ ಮಾಡಿ ಹೀಟ್ ಮಾಡ್ಬಿಟ್ಟು ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಸಾದ್ರಳ್ಳಿ ಬರುತ್ತೆ, ಸಿರಾ ಸಾದ್ರಳ್ಳಿ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸಿರಾ ಸಾದ್ರಳ್ಳಿ ಇದು ವಾಟರ್ ನ ಅಬ್ಸಾರ್ಬ್ ಮಾಡಲ್ಲ, ಓಕೆ, ಬಿಟ್ ಕಾಯಿ ಬಿಟ್ಕೊಡುತ್ತೆ, ಅದನ್ನ ಯೂಸ್ ಮಾಡಬಹುದು. ಹಾಗೂ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ, ಬಾತ್ರೂಮ್ ಗೆ ನೀವು ಗ್ರಾನೈಟ್ ಅನ್ನ ಹಾಕಬೇಕಾದ್ರೆ ಸಿಂಗಲ್ ಸ್ಲ್ಯಾಬ್ ಅನ್ನ ಹಾಕಬೇಡಿ. ಓಕೆನಾ? ಬಾತ್ರೂಮ್ ಅಂತಾನೆ ಸಪರೇಟ್ ಆಗಿ 1x1, 1.5x1, 2x2 2 ಈ ತರ ಪೀಸ್ ಗಳು ಸಿಗ್ತವೆ, ಅವೈಲೇಬಲ್ ಇರುತ್ತೆ. ನೀವೆಲ್ಲ ಅಂಗಡಿಗೆ ಹೋಗ್ತಿರಲ್ಲ, ಅಲ್ಲೇ ಸಿಗುತ್ತೆ. ಪೀಸ್ ಗಳನ್ನ ತಗೊಂಡ್ಬಂದು ಪೀಸ್ ಹಾಕಿ ಸ್ಪೇಸರ್ ಕೊಟ್ಬಿಟ್ಟು ಜೊತೆಯಲ್ಲಿ ಎಪೋಕ್ಸಿ ಗ್ರೌಟಿಂಗ್ ಮಾಡಿ ಇಲ್ಲಿ ಹಾಕುವಂತದ್ದು. ಫಸ್ಟ್ ಆಗಿ ಹೇಳ್ತಾ ಬರ್ತೀನಿ, ಯಾಕೆ ಫುಲ್ ಕೀಲ್ ಕೊಡಬಾರ್ದು ಅಂತಂದ್ರೆ, ನೋಡಿ ಗ್ರಾನೈಟ್ ಅಲ್ಲಿ ಎಲ್ಲಾದ್ರೂ ಕೂಡ ಹೆಚ್ಚು ಕಮ್ಮಿ ಉಬ್ಬು ತಗು ಬೆಂಡ್ ಇದ್ದೇ ಇರುತ್ತೆ. ಸೊ ಅವಾಗ ನೀರು ಒಂದೇ ಸ್ಲ್ಯಾಬ್ ಹಾಕ್ಬಿಟ್ರೆ ನೀರು ಫ್ಲೋ ಆಗಲ್ಲ, ಎಲ್ಲಾದ್ರೂ ಒಂದ್ ಕಡೆ ನಿಂತ್ಕೊಂಡೇ ನಿಂತ್ಕೊಂಡಿರುತ್ತೆ. ಆದ್ರಿಂದ ಪೀಸ್ ಬೈ ಪೀಸ್ ಹಾಕೋದು ತುಂಬಾ ಒಳ್ಳೇದು. ಪೀಸ್ ಬೈ ಪೀಸ್ ಅಲ್ಲಿ ಬೆಂಡು ಕಮ್ಮಿ ಇರುತ್ತೆ, ನೀರು ನಿಂತ್ಕೊಳ್ಳೋದು. ಜೊತೆಗೆ ನಿಮಗೆ ಯಾವ ರೀತಿ ವಾಟ ಬೇಕೋ ಆ ರೀತಿ ವಾಟ ಮಾಡಿ ಹಾಕಬಹುದು. ಅಷ್ಟೇ ಅಲ್ಲದೆ ಇದೇನು ಕೊಡ್ಬೇಕು, ಗ್ರೋಟಿಂಗ್ ಏನೋ ಕೊಡ್ಬೇಕು ಸ್ನೇಹಿತರೆ. ಗ್ರೋಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಒಂದ್ ವೇಳೆ ನೀವು ಪೇಪರ್ ಜಾಯಿಂಟ್ ಮಾಡಿದ್ರೆ ಇಲ್ಲಿ ಗ್ಯಾಪ್ಗಳು ಬೀಳೋ ಸಾಧ್ಯತೆ ತುಂಬಾ ಇರುತ್ತೆ. ಆದ್ರೆ ನೀವು ಗ್ರೋಟಿಂಗ್ ಮಾಡೋದ್ರಿಂದ ಈ ತರ ಏನು ಒಳಗಡೆ ನೀರು ಹೋಗಲ್ಲ, ಸಮಸ್ಯೆಗಳು ಆಗಲ್ಲ. ಅಷ್ಟೇ ಅಲ್ಲದೆ ಎಪೋಕ್ಸಿ ಗ್ರೌಂಟಿಂಗ್ ಮಾಡಿ ಯಾವ್ದಾವ್ದು ಬೇಡವಾದ ಗ್ರೋಟಿಂಗ್ ಪುಡಿ, ವೈಟ್ ಸಿಮೆಂಟ್ ಅದೆಲ್ಲ ಹಾಕೋಕೆ ಹೋಗ್ಬಿಡಿ. ದಯವಿಟ್ಟು ಎಪೋಕ್ಸಿ ಗ್ರೋಟಿಂಗ್ ಅಂತ ಬರುತ್ತೆ, ಒಂದ್ ಸತಿ ಹಾಕೋದ್ರಿಂದ ಲೈಫ್ ಟೈಮ್ ಇರುತ್ತೆ. ಓಕೆನಾ? ಸೊ ಚೆನ್ನಾಗಿರೋ ಗ್ರೋಟಿಂಗ್ ಹಾಕ್ಬಿಟ್ಟು ಇಲ್ಲಿ ಮಾಡುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಬರುವಂತದ್ದು, ಗ್ರಾನೈಟ್ ಹಾಕಿಸುವಾಗ ರಾಫ್ ಅನ್ನ ಯೂಸ್ ಮಾಡ್ಬೇಕಾ ಮಾಡಬಾರದ? ಸ್ನೇಹಿತರೆ ಮಾಡಬಹುದು, ಮಾಡದೇನು ಇರಬಹುದು, ಆದರೆ ಮಾಡದೇನು ಕೂಡ ಇರಬಹುದು. ಡೆಫಿನೆಟ್ಲಿ ಏನು ಮಡ್ಡಿ ಇರುತ್ತಲ್ವಾ, ಗಸ್ಸಿ ಅಂತ ಹೇಳ್ತಾರೆ, ಅದನ್ನ ಸಿಮೆಂಟ್ ಇಂದ ಗಸ್ಸಿ ಮಾಡಿ ಕೂಡ ಮಾಡಬಹುದು. 1:6, 1:7 ಎಲ್ಲ ಮಾಡ್ತಾರೆ, ಎಸ್ ಆ ರೀತಿನೂ ಮಾಡಬಹುದು. ಇಲ್ಲ ಅಂತಂದ್ರೆ ರಾಫ್ ಅನ್ನೇ ಬಳಸ್ತೀರ ಅಂತಂದ್ರೆ ಬಳಸಿ, ಆದರೆ ರಾಫ್ ಬಳಸುವಾಗ ಬೇರೆ ಸಿಮೆಂಟ್ ಜೊತೆ ಮಿಕ್ಸ್ ಮಾಡ್ತಾರೆ. ದಯವಿಟ್ಟು ರಾಫ್ ಜೊತೆ ಬೇರೆ ಸಿಮೆಂಟ್ ಮಿಕ್ಸ್ ಮಾಡಬೇಡಿ. ಕಾರಣ ಏನಂತಂದ್ರೆ ರಾಫ್ ಇದೆಲ್ಲ ಇದೊಂದು ಕೆಮಿಕಲ್, ಓಕೆನಾ? ಸೊ ಇದೊಂದು ಬಾಂಡಿಂಗ್ ಕೆಮಿಕಲ್, ಒಂದು ಗ್ಲೂ ತರ ಇದು ವರ್ಕ್ ಆಗುವಂತದ್ದು. ಓಕೆನಾ? ಸೊ ಇದನ್ನ ನೀವು ಆಸ್ ಅ ಸಿಮೆಂಟ್ ತರ ಟ್ರೀಟ್ ಮಾಡಕ್ಕಾಗಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಕ್ಕಾಗಲ್ಲ. ಸೊ ಇದು ಆದಷ್ಟು ಒಂದು ಅಡೆಸಿವ್ ಅಂತ ಹೇಳ್ಬೋದು. ಸೊ ಆದ್ರಿಂದ ಇದ್ರ ಸಪ್ರೇಟ್ ಇದ್ರ ಕೆಮಿಕಲ್ ಇದೇ ಇರುತ್ತೆ. ಸೊ ಆದ್ರಿಂದ ಇದನ್ನ ರಾಫ್ ಬಳಸೋದಿದ್ರೆ ಕೇವಲ ರಾಫ್ ಮಾತ್ರ ಬಳಸಿ ಸಿಮೆಂಟ್ ಮಡ್ಡಿ ಜೊತೆ ಇದನ್ನ ಮಿಕ್ಸ್ ಮಾಡಬೇಡಿ. ಸೊ ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರ, ರಾಫ್ ಅನ್ನ ಹಾಕಬೇಕಾದ್ರೆ ಕೆಲವೊಬ್ರು ಯಾಕೆ ರಾಫ್ ಅನ್ನ ಅವಾಯ್ಡ್ ಮಾಡ್ತಾರೆ ಅಂತಂದ್ರೆ, ರಾಫ್ ಹಾಕ್ಬೇಕಾದ್ರೆ ಜಸ್ಟ್ ನೋಡಿ ಈ ತರ ಹಿಂಗೆ ಲೇ ಮಾಡ್ತಾರಲ್ವಾ, ಲೇ ಮಾಡ್ಬಿಟ್ಟು ಕೈ ಹಿಡ್ಕೊಳ್ಳಕ್ಕೆ, ಓಕೆ, ಕೈ ಹಿಡ್ಕೊಳ್ಳಕ್ಕೆ ಸೈಡ್ ಅಲ್ಲಿ ಜಾಗ ಬಿಟ್ಕೊಂಡ್ಬಿಡ್ತಾರೆ, ಅಲ್ಲಿ ಸಿಮೆಂಟ್ ಹಾಕಲ್ಲ. ಅಥವಾ ಹಾಕಿದ್ರು ಕೂಡ ಪ್ರೆಸ್ ಮಾಡ್ತಾರೆ ಕೈ, ಆವಾಗ ಸಿಮೆಂಟ್ ಕಿತ್ತೋಗ್ಬಿಡುತ್ತೆ. ಸೊ ಅದನ್ನ ಹಾಕಿ ಫಿಕ್ಸ್ ಮಾಡುವುದು. ಆದ್ರೆ ಮುಂದಿನ ದಿನಗಳಿಗೆ ಏನು ಕೈ ಹಿಡ್ಕೊಳ್ಳೋಕೆ ಜಾಗ ಬಿಟ್ಟಿರ್ತಾರಲ್ಲ,
ತಿಂದ್ರೆ ಅಲ್ಲಿ ನಿಮಗೆ ಇದು ಬರುವಂತದ್ದು, ಟೊಳ್ಳು ಬರುವಂತದ್ದು, ಗ್ಯಾಪ್ ಬರುವಂತದ್ದು. ಸೊ ಆದ್ದರಿಂದ ಸೊ ಅಲ್ಲೂ ಕೂಡ ನಾಳೆ ದಿನ ಅದು ಒಡೆದೋಗೋ ಸಾಧ್ಯತೆ ಇರುತ್ತೆ, ಕಿತ್ಕೊಂಬರೋ ಸಾಧ್ಯತೆ ಇರುತ್ತೆ, ತುಂಬಾ ತಲೆಬಿಸಿ ಇರುತ್ತೆ. ಸೊ ಆದ್ದರಿಂದ ರಾಫ್ ಬಳಸಿದ್ರು ಕೂಡ ನೀಟಾಗಿ ಅದನ್ನ ಯೂಸ್ ಮಾಡದೆ ಕೈಗೆ ಕೈ ಒಳಗಡೆ ಹಾಕೋ ಗ್ಯಾಪ್ ಅನ್ನ ಬೀಳದೇ ಇರೋ ತರ ಇಲ್ಲಿ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗೂ ಕ್ಯೂರಿಂಗ್ ನ ವಿಚಾರ ಸ್ನೇಹಿತರೆ, ಕ್ಯೂರಿಂಗ್ ತುಂಬಾ ಇಂಪಾರ್ಟೆಂಟ್. ನೀವು ಯಾವ ರೀತಿ ಮಾಡಿದ್ರು ಕೂಡ ಕ್ಯೂರಿಂಗ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. 6 ರಿಂದ 7 ದಿನಗಳವರೆಗೆ ಕಡೆ ಅಟ್ ಲೀಸ್ಟ್ 1 ವಾರ ನೀವು ಕ್ಯೂರಿಂಗ್ ಅನ್ನ ತಪ್ಪದೇ ಮಾಡಬೇಕಾಗತ್ತೆ. ದಯವಿಟ್ಟು ಕ್ಯೂರಿಂಗ್ ಮಾಡೋದನ್ನ ಇಲ್ಲಿ ಅವಾಯ್ಡ್ ಮಾಡಬೇಡಿ ಸ್ನೇಹಿತರೆ. ಹಾಗೂ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ, ಯಾವಾಗ ನಿಮ್ಮ ಗ್ರೆನೈಟ್ ಕೆಲಸ ಅಥವಾ ಟೈಲ್ಸ್ ಕೆಲಸ ಮುಗೀತು ಅಂತಂದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ ನೆಕ್ಸ್ಟ್ ವರ್ಕಿಗೆ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ವೈರಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಇನ್ನು ಅನೇಕ ಕೆಲಸಗಳಿರ್ತವೆ. ಸೊ ಆದರೆ ದಯವಿಟ್ಟು ಇಲ್ಲೊಂದು ರೆಕಮೆಂಡೇಶನ್ ಇದೆ, ಇಲ್ಲಿ ನೀವು ಪೇಪರ್ ಅನ್ನ, ನ್ಯೂಸ್ ಪೇಪರ್ ಅನ್ನ ಆಲ್ ಓವರ್ ಗ್ರಾನೈಟ್ ಮೇಲೆ ಹಾಕ್ಬಿಟ್ಟು ಇಲ್ಲಿ ಪಿಓಪಿ ಅನ್ನ ಹಾಕ್ಸಿ ಸ್ನೇಹಿತರೆ. ಇಲ್ಲಿ ಪಿಓಪಿ 1 ಇಂಚ್ ಥಿಕ್ನೆಸ್ ಹಾಕ್ಸ್ಬೇಕು, ಹಾಗೂ ಲೋ ಗ್ರೇಡ್ ಪಿಓಪಿ, ಓಕೆ, ತುಂಬಾ ಕಮ್ಮಿ ಗ್ರೇಡ್ ಇರುತ್ತೆ, ಕಡಿಮೆ ರೇಟ್ ಸಿಗುತ್ತೆ ನಿಮ್ಗೆ, ಅದನ್ನ ತಂದಾಕಿ ತೆಗೆಯೋದು ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ಪೇಪರ್ ಹಾಕಿ ಪ್ಲಾಸ್ಟಿಕ್ ಶೀಟ್ ಹಾಕೋಕೆ ಹೋಗ್ಬಿಡಿ, ಪೇಪರ್ ಹಾಕಿ ಈಸಿಯಾಗಿ ಅಂಟ್ಕೊಳ್ಳುತ್ತೆ, ಏನು ತಲೆಬಿಸಿ ಇಲ್ಲ, ಹೋಗೋದು ಇಲ್ಲ ಕೂಡ ಇದೆ ಆಕ್ಚುಲಿ, ಓಕೆನಾ. ಹಾಕಿ ದಯವಿಟ್ಟು ಇದನ್ನ ಇದು ಮಿಸ್ ಮಾಡಕ್ ಹೋಗ್ಬಿಡಿ, ಯಾಕಂತಂದ್ರೆ ನೀವು ಹೇಳ್ಬೋದು ನಾಳೆ ದಿನ ಪೇಂಟರ್ ಬಂದ್ರೆ ಏನು ಇದಿರುತ್ತೆ, ಲ್ಯಾಡ್ ಇರುತ್ತೆ, ಅದಕ್ಕೆ ಇದು ಕಟ್ಕೊಂತಾರೆ ಅಂತ ಹೇಳ್ಬಿಟ್ಟು ಬಟ್ಟೆ ಗಿಟ್ಟೆ ಕಟ್ಕೊಂತಾರೆ. ಆದ್ರೆ ಏನು ನಡೆದಾಡ್ತೀವಲ್ಲ ಅವಾಗ ಅಲ್ಲಿ ಸಿಮೆಂಟ್ ಅದು ಇದು ಧೂಳು ಬಿದ್ದಿರುತ್ತಲ್ಲ, ಅದರಿಂದನೇ ಇದು ಸ್ಕ್ರಾಚ್ ಆಗೋ ಸಾಧ್ಯತೆಗಳಿರ್ತವೆ, ನಿಜವಾಗ್ಲೂ ಸ್ಕ್ರಾಚ್ ಆಗುತ್ತೆ. ಅಷ್ಟೇ ಏನಾದ್ರೂ ಕೆಮಿಕಲ್ ಬಿತ್ತು ಅಂತಂದ್ರೆ ಮುಗಿದ್ದೇ ಹೋಯ್ತು. ಗ್ರಾನೈಟ್ ಇದೆಲ್ಲ ಇದು ನ್ಯಾಚುರಲ್ ಸ್ಟೋನ್ ಆಗಿರೋದ್ರಿಂದ ಬೇಗ ಇಲ್ಲಿ ಕಲೆಗಳು ಉಂಟಾಗ್ತವೆ. ಸೊ ಆದ್ರಿಂದ ದಯವಿಟ್ಟು ಇಲ್ಲಿ ಪಿಓಪಿ ಹಾಕೋದನ್ನ ಇಲ್ಲಿ ಮರಿಬೇಡಿ ಸ್ನೇಹಿತರೆ. ಸೊ ಪಿಓಪಿ ಕಂಪ್ಲೀಟ್ ಆಗಿ ಹಾಕಿ, 1 ಇಂಚ್ ಹಾಕಿ. ಹಾಗೂ ಕೆಲವರು ಹೇಳ್ತಾರೆ ಪಿಓಪಿ ಹಾಕೋದು ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ, ಬಟ್ ಆ ತರ ಏನಿಲ್ಲ. ಇವನ್ ಯಾರಾದ್ರೂ ಒಬ್ರು ಆಳನ ಕರ್ಕೊಂಡ್ ಬಂದ್ಬಿಟ್ಟು ಲೋ ಗ್ರೇಡ್ ಪಿಓಪಿ ತಂದ್ಬಿಟ್ಟು ಬಕೆಟ್ ಅಲ್ಲಿ ಮಿಕ್ಸ್ ಮಾಡೋದು ಹಾಕುವಂತದ್ದು ಈಸಿಯಾಗಿ ಮಾಡ್ಬೋದು. ಒಂದ್ ವೇಳೆ ಸ್ಕ್ವಾರ್ ಫೀಟ್ ತರ ತಗೊಂತಾರ ಅಂದ್ರು ಕೂಡ ಏನೋ ಒಂದ್ ಸ್ಕ್ವಾರ್ ಫೀಟ್ 1 ರೂಪಾಯಿ 2 ರೂಪೀಸ್ ಕೊಡ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. 1 ರೂಪಾಯಿ 2 ರೂಪೀಸ್ ಜಾಸ್ತಿನೇ ಆಕ್ಚುಲಿ, 1 ರೂಪಾಯಿ ಕೊಡ್ಬೋದು ಅಷ್ಟೇ. ಇಲ್ಲ ಅಂತಂದ್ರೆ ನೀವೇ ಯಾರನ್ನಾದ್ರೊಂದು ಆಳನ್ನ ಕರ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಇಡೀ ಮನೆಗೆ ಈಸಿಯಾಗಿ ಹಾಕ್ಬೋದು. ಇಲ್ಲ ಮಂತ್ಸ್ ಮಾಡಿದ್ರೆ ನೀವು ಕೂಡ ಡೂ ಇಟ್ ಯುವರ್ ಸೆಲ್ಫ್, ನೀವೇ ಕೂಡ ಇದನ್ನ ಕೂಡ ಇಲ್ಲಿ ಹಾಕ್ಬೋದು ಸ್ನೇಹಿತರೆ. ಫೈನಲ್ ಆಗಿ ಬರುವಂತದ್ದು ಕ್ಲಾಡಿಂಗ್ ಗೆ, ರೂಮ್ ವಾಲ್ಗೆ ಅಲ್ಲಿ ಎಲ್ಲ ಗ್ರಾನೈಟ್ ಅನ್ನ ಬಳಸಬಹುದು ಸ್ನೇಹಿತರೆ. ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು ಪಾಲಿಗ್ರಾನೈಟ್ ಅಂತ ಕೆಲವೊಂದು ವಸ್ತುಗಳು ಬಂದಿದೆ. ಪಿವಿಸಿ ಬೇಸ್ಡ್ ಗ್ರಾನೈಟ್ ತರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪಾಲಿಗ್ರಾನೈಟ್ ಅನ್ನು ಯೂಸ್ ಮಾಡಿ, ಇವಾಗ ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡಬಹುದು, ಕನ್ನಡ ಕೋರಲ್ಲಿ ಪಾಲಿಗ್ರಾನೈಟ್ ಅಂತ ಚೆಕ್ ಮಾಡಿ. ಲೈಟ್ ವೇಟ್ ಆಗಿರುತ್ತೆ, ನೋಡೋಕ್ಕೂ ಕೂಡ ಗ್ರಾನೈಟ್ ತರನೇ ಇರುತ್ತೆ, ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಾಲಿಗ್ರಾನೈಟ್ ಅನ್ನು ನೀವು ಗೋಡೆಗಳಿಗೆ ಯೂಸ್ ಮಾಡಿ, ಓಕೆ, ಆಸ್ ಅ ಕ್ಲಾಡಿಂಗ್ ಯೂಸ್ ಮಾಡಿ. ಗ್ರಾನೈಟ್ ಅನ್ನೇ ಕ್ಲಾಡಿಂಗ್ ಅನ್ನು ಹಾಕೋದು ವರ್ತ್ ಇಲ್ಲ ಅದು ಆಕ್ಚುಲಿ. ಅಷ್ಟೇ ಅಲ್ಲದೆ ನಿಮ್ಮ ಏನು ಬಿಲ್ಡಿಂಗ್ ಅಲ್ಲಿ ವೇಟ್ ತುಂಬಾ ಜಾಸ್ತಿ ಆಗಿರುತ್ತೆ. ಆಲ್ರೆಡಿ ನೀವು ಇದ್ರ ಮೇಲೆ ಫ್ಲೋರ್ ಮೇಲೆ ನೀವು ಗ್ರಾನೈಟ್ ಹಾಕಿರ್ತೀರ, ತುಂಬಾ ವೇಟ್ ಇರುತ್ತೆ. ಅದ್ರ ಮೇಲ್ಗಡೆ ನೀವು ಗೋಡೆಗಳಿಗೆ ಅಲ್ಲೆಲ್ಲ ಗ್ರಾನೈಟ್ ಹಾಕೋದು ವೇಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಯಲ್ಲಿ ಎಕ್ಸ್ಟ್ರಾ ವೇಟ್ ಅನ್ನ ನಿಮ್ಮ ಇದ್ರ ಮೇಲೆ ಫೌಂಡೇಶನ್ ಮೇಲೆ ಹಾಕ್ತಾ ಇದ್ರ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಕ್ರ್ಯಾಕ್ ಬರೋ ಸಾಧ್ಯತೆಗಳಿರ್ತವೆ. ಸೊ ಆದ್ದರಿಂದ ಲೈಟ್ ವೇಟ್ ವಸ್ತುಗಳನ್ನು ಹಾಕೋದು, ವಾಲ್ ಪೇಪರ್ಗೆ ಹೋಗಿ, ಇಲ್ಲಾಂತಂದ್ರೆ ರಾಯಲ್ ಪ್ಲೇ ಈ ತರ ಪೇಂಟ್ಗೆ ಹೋಗ್ಬೋದು ನೀವು, ಇಲ್ಲಾಂತಂದ್ರೆ ವುಡನ್ ಕ್ಲಾಡಿಂಗ್ ಗಳನ್ನ ಹಾಕ್ಬೋದು, ಇಲ್ಲಾಂತಂದ್ರೆ ಪಾಲಿಗ್ರಾನೈಟ್, ಎಸ್ ಪಾಲಿಗ್ರಾನೈಟ್ ಶೀಟ್ಗಳನ್ನ ಹಾಕ್ಬೋದು, ಡೈರೆಕ್ಟ್ ಆಗಿ ಗೋಡೆಗೆ ಅಂಟಿಸ್ಬಿಡ್ಬೋದು. ಎಸ್ ಅದಕ್ಕೂ ಹೋದ್ರು ಕೂಡ ನೀವು ಮನೇನು ತುಂಬಾ ಚೆನ್ನಾಗಿ ಮಾಡ್ಬೋದು. ಅಷ್ಟೇ ಅಲ್ಲ, ಯಾವ ರೀತಿ ವೇಟ್ ಬರದೇ ಇರ್ತಾರ, ಕಾಸ್ಟ್ ಕೂಡ ಎಫೆಕ್ಟಿವ್ ಆಗಿ ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬರುವಂತದ್ದು ಸ್ಟೆಪ್ಗೆ ಹಾಕುವ ಏನು ಗ್ರಾನೈಟ್ ಇರುತ್ತಲ್ಲ, ಅದನ್ನ ಎಜ್ಜಲ್ಲಿ ರೌಂಡ್ ಮಾಡ್ಬೇಕು ಮಾಡಬಾರ್ದು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಜಸ್ಟ್ ಇದು ಮಾಡ್ಬಿಡ್ತಾರೆ, ಎಡ್ಜ್ ಫ್ಲಾಟ್ ಮಾಡ್ಬಿಡ್ತಾರೆ, ಎಡ್ಜಸ್ ಇರುತ್ತಲ್ಲ ಅದನ್ನ ಜಸ್ಟ್ ಫ್ಲಾಟ್ ಮಾಡ್ಬಾರ್ದು. ಕೆಲವೊಬ್ರು ಹಾಫ್ ರೌಂಡ್ ಮಾಡ್ತಾರೆ, ಕೆಲವೊಬ್ರು ಮಾತ್ರ ಇಲ್ಲಿ ಫುಲ್ ರೌಂಡ್ ಮಾಡುವಂಥದ್ದು. ಕಾಸ್ಟ್ ಜಾಸ್ತಿ ಆಗುತ್ತೆ ಫುಲ್ ರೌಂಡ್ ಮಾಡೋಕೆ, ಆದ್ರೂ ಕೂಡ ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು ಫುಲ್ ರೌಂಡ್ ಮಾಡಿ. ಹೌದು, ನೀವು ಹಾಫ್ ರೌಂಡ್ ಮಾಡೋದ್ರಿಂದ ಎಜ್ಜಿಂದ ಫ್ಲಾಟ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಓಡಾಡ್ಬೇಕಾದ್ರೆ ಇದು ನಿಮ್ಮ ಕಾಲ್ಗೆ ಟಚ್ ಆಗುತ್ತೆ, ತಾಗುತ್ತೆ, ನೋವು ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಯಾರೇ ಮಾಡ್ತಾ ಇದ್ರು ಫುಲ್ ರೌಂಡ್ ಮಾಡಿ, ನೀಟಾಗಿ ಫುಲ್ ರೌಂಡ್ ಆಗಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಯಾವತ್ತೂ ನಿಮ್ ಕಾಲಿಗೂ ಕೂಡ ತಾಗಲ್ಲ. 1 ಟೈಮ್ ನೀವು ಸ್ವಲ್ಪ ಖರ್ಚು ಮಾಡ್ಬೇಕಾಗುತ್ತೆ, ಆದ್ರೂ ಕೂಡ ಇದು ವರ್ತ್ ಇದೆ ಅಂತ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಫೈನಲ್ ಆಗಿ ಬರುವಂತದ್ದು ಪ್ರೈಸಸ್ ಗಳು, ಗ್ರಾನೈಟ್ ಹಾಕೋದಿದ್ರೆ ಯಾವ ರೀತಿ ಪ್ರೈಸಸ್ ಇರುತ್ತೆ, ಏನ್ ಚಾರ್ಜಸ್ ಇರುತ್ತೆ ಸ್ನೇಹಿತರೆ. ಗ್ರಾನೈಟ್ ಅನ್ನ ಲೇ ಮಾಡೋದಿದ್ರೆ, ಒಳಗಡೆ ಲೇ ಮಾಡೋದಿದ್ರೆ ಇಲ್ಲಿ ನಿಮ್ಗೆ 20-25 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಸ್ನೇಹಿತರೆ. ಹಾಗೂ ಒಂದು ವೇಳೆ ನಿಮ್ಮ ಮನೆ ಎದುರುಗಡೆ ಕ್ಲಾಡಿಂಗ್ ಗೀಡಿಂಗ್ ಹಾಕ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಕ್ಲಾಡಿಂಗ್ ಗೆ ನಿಮ್ಗೆ 20 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗೂ ಏನು ರೌಂಡಿಂಗ್ ಮಾಡ್ತಾರೆ ಗೊತ್ತಾ, ನಿಮ್ದು ಸ್ಟೆಪ್ ಮೇಲೆ ರೌಂಡ್ಸ್ ಎಲ್ಲ ಹಾಕ್ತಾರಲ್ಲ, ಅದು ನಿಮ್ಗೆ ಹಾಫ್ ರೌಂಡ್ ಮಾಡೋದಿದ್ರೆ 15 ರೂಪಾಯಿ ರನ್ನಿಂಗ್ ಸ್ಕ್ವೇರ್ ಫೀಟ್, ಫುಲ್ ರೌಂಡ್ ಮಾಡೋದಿದ್ರೆ 30 ರೂಪಾಯಿ ರನ್ನಿಂಗ್ ಸ್ಕ್ವೇರ್ ಫೀಟ್ ಮಾಡ್ತಾರೆ ಸ್ನೇಹಿತರೆ. ಹೌದು, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಆದ್ರೂ ಒಳ್ಳೇದು ಅಂತ ಹೇಳ್ತಾ ಇರುವಂತದ್ದು, ಓಕೆನಾ. ಸೊ ಅಷ್ಟೇ ಅಲ್ಲ, ಇನ್ನು ಲೈನಿಂಗ್ಸ್ ಹಾಕ್ತಾರಲ್ವಾ ಇದ್ರ ಮೇಲೆ ಸ್ಟೆಪ್ ಮೇಲೆ, ಅದು ನಿಮ್ಗೆ 10 ರುಪೀಸ್ ರನ್ನಿಂಗ್ ಸ್ಕ್ವೇರ್ ಫೀಟ್. ಬಟ್ ಇವಾಗೆಲ್ಲ ಲೈನಿಂಗ್ ಬೇಕಾಗಿಲ್ಲ, ಯಾಕಂತಂದ್ರೆ ಲಪೋತ್ರ ಸ್ಟೋನ್ ಅಂತ ಅಂದ್ಬಿಟ್ಟು ನೀವು ಇದನ್ನ ಮಾಡಬಹುದು, ಏನು ಸ್ಟೆಪ್ಸ್ ಅನ್ನ ಮಾಡಬಹುದು.
ಇಲ್ಲ ಅಂತಂದ್ರೆ ನೀವು ಈ ಸಾದ್ರಲ್ಲಿ ಸ್ಟೋನ್ ಅಂತ ಇರ್ಬೋದು, ಸಿರ ಸಾದ್ರಲ್ಲಿ ತುಂದ್ರು ಕೂಡ ಅದ್ರೂ ಕೂಡ ರಫ್ ಆಗಿರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು, ಗೆರೆ ಹಾಕ್ಲೇಬೇಕು ಅನ್ನೋ ಆಗುತ್ತೆ ಕೂಡ ಇಲ್ಲಿ. ಇಲ್ಲ ಸ್ನೇಹಿತರೆ, ಇನ್ನು ಬೋನಸ್ ಆಗಿ ನಿಮ್ಗೆ ಅಂದ್ರೆ ಟೈಲ್ಸ್ ಹಾಕಕ್ಕೆ ಎಷ್ಟು ತಗೊಂತಾರೆ ಅಂತಂದ್ರೆ, ಟೈಲ್ಸ್ ಹಾಕಕ್ಕೆ ನಿಮ್ಗೆ 1700 ರಿಂದ 1750 ಇಲ್ಲಿ ಆಗುವಂತದ್ದು ಸ್ನೇಹಿತರೆ. ನೋಡೋದಿಲ್ಲ, ನಿಮ್ಗೋಸ್ಕರ ಒಂದು ಉತ್ತಮವಾದ ವಿಡಿಯೋ ತಂದಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಏನು ಬ್ಲೆಸ್ ಸೊಸೈಟಿ ಅಂತ ನಾನು ಅನಾಥಾಶ್ರಮಕ್ಕೆ ಬಗ್ಗೆ ಹೇಳಿದ್ದೆ, ದಯವಿಟ್ಟು ಅವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದನ್ನ ಮಾತ್ರ ಇಲ್ಲಿ ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ.